ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ನಿಪ್ಪಟ್ಟು. ನಿಪ್ಪಟ್ಟು ಉತ್ತರ ಕರ್ನಾಟಕದ ಹುರ್ಕಲ್ ತಿಂಡಿ ರೆಸಿಪಿ. ಸಂಜೆ ಟೀಗೆ ತುಂಬಾ ಮ್ಯಾಚ್ ಆಗುವಂತ ಸ್ನ್ಯಾಕ್. ನಿಪ್ಪಟ್ಟು ಮಾಡೋದಕ್ಕೆ ತುಂಬಾ ವಿಧಾನಗಳಿದ್ದಾವೆ. ಪ್ರತಿಯೊಂದು ರೀಜನ್ ಅಲ್ಲೂ, ಪ್ರತಿಯೊಂದು ಪ್ರದೇಶದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಕೆಲವೊಬ್ರು ಮೆಣಸಿನ ಪುಡಿ ಉಪಯೋಗಿಸ್ತಾರೆ, ಇನ್ನು ಕೆಲವರು ಹಸಿಮೆಣಸು ಉಪಯೋಗಿಸ್ತಾರೆ, ಇನ್ನು ಕೆಲವರು ಹುರಿಗಡಲೆ ಉಪಯೋಗಿಸ್ತಾರೆ, ಇನ್ನು ಕೆಲವರು ಕಡಲೆಬೇಳೆನ ನೆನೆಸಿ ಉಪಯೋಗಿಸ್ತಾರೆ. ಹಾಗಾಗಿ ತುಂಬಾ ವಿಧಾನಗಳಿದ್ದಾವೆ. ನಾನು ಯೂಶ್ವಲಿ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನೋ ಆ ರೆಸಿಪಿಯನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತೀನಿ. ಹೇಗೆ ಮಾಡಿದ್ರು ಸಂಜೆ ಟೀಗೆ ತುಂಬಾ ಪರ್ಫೆಕ್ಟ್ ಸ್ನಾಕ್ ಐಟಮ್ ಇದು. ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಏನೇನ್ ಬೇಕು ಅನ್ನೋದನ್ನ ನೋಡೋಣ. ಒಂದು ಕಪ್ ಅಕ್ಕಿ ಹಿಟ್ಟು, ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, ಕಾಲು ಕಪ್ ಹುರಿಗಡಲೆ ಪುಡಿ. ಹುರಿಗಡಲೆಯನ್ನ ತರತರಿಯಾಗಿ ಮಿಕ್ಸರ್ ಅಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಕಾಲು ಕಪ್ ಶೇಂಗಾ ಪುಡಿ. ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಮಿಕ್ಸರ್ ಅಲ್ಲಿ ತರತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಕಾಲು ಕಪ್ ಒಣ ಕೊಬ್ಬರಿ ತುರಿ, ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಎರಡು ಟೇಬಲ್ ಸ್ಪೂನ್ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು, ಎರಡು ಟೇಬಲ್ ಸ್ಪೂನ್ ತುಪ್ಪ, ಒಂದು ದೊಡ್ಡ ಚಿಟಿಕೆ ಇಂಗು. ಗಟ್ಟಿ ಹಿಂಗಾಗಿರೋದ್ರಿಂದ ನಾನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಪೌಡರ್ ಹಿಂಗಾದ್ರೆ ಡೈರೆಕ್ಟ್ ಆಗಿ ಹಿಟ್ಟಲ್ಲೇ ಮಿಕ್ಸ್ ಮಾಡ್ಕೊಳ್ಬಹುದು. ಎರಡು ಟೇಬಲ್ ಸ್ಪೂನ್ ಶುಂಠಿ ಹಸಿಮೆಣಸಿನ ಪೇಸ್ಟ್. ಇಲ್ಲಿ ನಾನು 1 ಇಂಚು ಶುಂಠಿ ಹಾಗೂ 8 ಹಸಿಮೆಣಸನ್ನ ಮಿಕ್ಸರ್ ಅಲ್ಲಿ ನೀರ್ ಹಾಕ್ದೇನೆ ತರತರಿಯಾಗಿ ರುಬ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಬೇಕಾಗುವಷ್ಟು ಎಣ್ಣೆ, ಒಂದು ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಪ್ಲಾಸ್ಟಿಕ್ ಶೀಟ್ ಅಥವಾ ಬಾಳೆ ಎಲೆ. ಮೊದಲಿಗೆ ನಾವು ಎಣ್ಣೆಯನ್ನ ಸಣ್ಣ ಆವಿಯಲ್ಲಿ ಕಾಯೋದಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯಿಯಷ್ಟರಲ್ಲಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಒಂದು ದೊಡ್ಡ ಬೌಲ್ನಲ್ಲಿ ಮೊದಲು ಅಕ್ಕಿ ಹಿಟ್ಟು ಹಾಗೂ ಉಪ್ಪನ್ನ ಹಾಕಿ ಉಪ್ಪು ಅಕ್ಕಿ ಹಿಟ್ಟಲ್ಲಿ ಸರಿಯಾಗಿ ಮಿಕ್ಸ್ ಆಗೋವರೆಗೆ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನಾವು ಮೈದಾ ಹಿಟ್ಟು ಹಾಗೂ ಹುರಿಗಡಲೆ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಲ್ಲಾ ಹಿಟ್ಟುಗಳು ಉಪ್ಪಿನ ಜೊತೆ ಸರಿಯಾಗಿ ಮಿಕ್ಸ್ ಆದ್ಮೇಲೆ ನಾವಿದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ್ನ ಹಾಕೊಳ್ಳೋಣ. ತುಪ್ಪ ಸರಿಯಾಗಿ ಹಿಟ್ಟಲ್ಲಿ ಎಲ್ಲಾ ಕಡೆ ಮಿಕ್ಸ್ ಆಗೋವರೆಗೆ ನಾವು ಇದನ್ನ ಮಿಕ್ಸ್ ಮಾಡಬೇಕು. ಈಗ ತುಪ್ಪ ಹಿಟ್ಟಲ್ಲಿ ಸರಿಯಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ಉಳಿದಿದ ಎಲ್ಲಾ ಸಾಮಗ್ರಿಗಳನ್ನು ಹಾಕ್ತಾ ಬರೋಣ. ಎಳ್ಳು, ಕರಿಬೇವಿನ ಸೊಪ್ಪು, ಒಣ ಕೊಬ್ಬರಿ ತುರಿ, ಶೇಂಗಾ ಪುಡಿ, ಇಂಗು ಹಾಗೂ ಹಸಿಮೆಣಸು ಮತ್ತು ಶುಂಠಿ ಪೇಸ್ಟ್. ಇದನ್ನ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋವರೆಗೆ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ ಬದಲು ಮೆಣಸಿನ ಪುಡಿಯನ್ನ ಬೇಕಿದ್ರು ಸಹಿತ ಉಪಯೋಗಿಸ್ಕೋಬಹುದು. ಶುಂಠಿಯನ್ನ ಸಣ್ಣಕ್ಕೆ ಹೆಚ್ಚಿ ಹಾಕಿದ್ರು ಆಗತ್ತೆ. ಈಗ ಸ್ವಲ್ಪ ಸ್ವಲ್ಪನೆ ನೀರ್ ಹಾಕ್ತಾ ನಾವು ಗಟ್ಟಿಯಾಗಿ ಹಿಟ್ಟನ್ನ ಕಲಸ್ಕೋಬೇಕು. ಹಿಟ್ಟು ನೀರಾದ್ರೆ ಎಣ್ಣೆ ತುಂಬಾ ಎಳ್ಕೊಂಡು ಎಣ್ಣೆಯಲ್ಲಿ ಮುಳುಗಿಸಿದ ಹಾಗೆ ಇರುತ್ತೆ ನಿಪ್ಪಟ್ಟು. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲಸ್ಕೊಳ್ಳಿ. ಈಗ ನಮ್ಮ ಹಿಟ್ಟು ರೆಡಿ ಆಗಿದೆ. ಗಟ್ಟಿಯಾಗಿ
ಇದೆ ಹಿಟ್ಟು. ಹಿಟ್ಟನ್ನು ನೀವು ಈ ರೀತಿ ಉಂಡೆ ಮಾಡಿದರೆ ನಿಂತು ನೀವು ಅದನ್ನು ಪ್ರೆಸ್ ಮಾಡಿದರೆ ತುದಿಯಲ್ಲಿ ಒಡಿಬೇಕು, ಆವಾಗ ಹಿಟ್ಟು ಸರಿಯಾಗಿದೆ ಅಂತ ಅರ್ಥ. ಇಲ್ಲ ಅಂದರೆ ನೀರು ನೀವು ಜಾಸ್ತಿ ಹಾಕಿದ್ದೀರಾ ಅಂತ ಅರ್ಥ. ಈ ರೀತಿ ತುದಿಯಲ್ಲಿ ಕ್ರ್ಯಾಕ್ ಆದರೆ ನಿಮ್ಮ ಹಿಟ್ಟು ಕರೆಕ್ಟ್ ಹದದಲ್ಲಿದೆ. ಈಗ ನಾವು ಒಂದೊಂದಾಗಿ ಕಪ್ಗಳನ್ನು ಮಾಡ್ಕೊಳ್ಳೋಣ. ಈಗ ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಪ್ಲಾಸ್ಟಿಕ್ ಹಾಳೆ ಯಾವುದಕ್ಕೆ ಆದರೂ ಮೊದಲು ಸರಿಯಾಗಿ ನೀವು ಎಣ್ಣೆಯನ್ನು ಸವರ್ಕೊಳ್ಬೇಕು. ಈಗ ಹಿಟ್ಟಿಂದ ಒಂದು ಸಣ್ಣ ಲಿಂಬೆ ಗಾತ್ರದ ಉಂಡೆ ಮಾಡಿ, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಇಲ್ಲಿ ಇದನ್ನು ಈ ರೀತಿ ತಟ್ಟಬೇಕು. ತುಂಬ ದಪ್ಪ ಇರಬಾರ್ದು, ಸ್ವಲ್ಪ ತೆಳ್ಳಗಾಗಿ ತಟ್ಕೋಬೇಕು. ನೋಡಿ ಈ ರೀತಿ ಇಷ್ಟು ಥಿಕ್ನೆಸ್ ಇರಬೇಕು ನಿಮ್ಮ ಕಟ್ಟು. ನಿಮಗೆ ಇಷ್ಟ ಆದರೆ ನೀವು ಇದರಲ್ಲಿ ಹೆಚ್ಚಿದ ಈರುಳ್ಳಿಯನ್ನು ಸಹಿತ ಸೇರಿಸ್ಕೋಬಹುದು. ಆದರೆ ಈರುಳ್ಳಿ ಹಾಕಿದರೆ ನಿಮಗೆ ಜಾಸ್ತಿ ದಿನ ಇಡಕ್ಕಾಗಲ್ಲ, ಸ್ಮೆಲ್ ಈರುಳ್ಳಿ ಸ್ಮೆಲ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಈರುಳ್ಳಿಯನ್ನು ಸೇರಿಸಲಿಲ್ಲ. ನೀವು ಇದನ್ನು ಒಂದ್ಸಲ ಮಾಡಿದರೆ ಒಂದು ತಿಂಗಳವರೆಗೆ ಏರ್ಟೈಟ್ ಡಬ್ಬದಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಆದರೆ ಹಿಟ್ಟನ್ನು ನೀವು ಜಾಸ್ತಿ ಹೊತ್ತು ಇಡಬಾರ್ದು. ಕಲಸಿದ ಹಿಟ್ಟನ್ನು ಬೇಗ ಬೇಗ ಮಾಡಬೇಕು. ಹಾಗಾಗಿ ಸ್ವಲ್ಪ ಸ್ವಲ್ಪವಾಗಿ ಹಿಟ್ಟು ಕಲಸ್ಕೊಂಡು ಮಾಡಿದರೆ ಒಳ್ಳೆಯದಾಗತ್ತೆ. ಈಗ ಎಣ್ಣೆ ಕಾದಿದೆ, ನಾವು ನಿಪ್ಪಟ್ಟುಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡೋಣ. ಒಂದು ಸಲಕ್ಕೆ ಎರಡನ್ನೂ ಸಹಿತ ಹಾಕ್ಬೋದು, ಒಂದೇ ಹಾಕಬೇಕು ಅಂತ ಇಲ್ಲ, ಅಥವಾ ಒಂದೊಂದನ್ನೇ ಹಾಕಿದ್ರು ಆಗತ್ತೆ. ನಿಪ್ಪಟ್ಟುಗಳನ್ನು ಯಾವಾಗಲೂ ಮೀಡಿಯಂ ಫ್ಲೇಮ್ನಲ್ಲೇ ಮಾಡಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಕಪ್ಪಗಾಗುತ್ತೆ, ಬೇಯೋದಿಲ್ಲ. ಲೋ ಫ್ಲೇಮ್ ಇಟ್ಕೊಂಡ್ರೆ ತುಂಬಾ ಎಣ್ಣೆ ಎಳ್ಕೊಳತ್ತೆ. ಹಾಗಾಗಿ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಪೇಷನ್ಸ್ ಇಂದ ನಿಪ್ಪಟ್ಟುಗಳನ್ನ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಗಾಗೋವರೆಗೆ ನಿಧಾನಕ್ಕೆ ನಾವು ಇದನ್ನ ಫ್ರೈ ಮಾಡ್ಕೋಣ. ಈಗ ಇದು ಕಂದು ಬಣ್ಣಕ್ಕೆ ಬಂದಿದೆ. ಈಗ ಇದನ್ನ ನಾವು ತೆಗೆದು ಟಿಶ್ಯೂ ಪೇಪರ್ ಮೇಲೆ ತೆಕ್ಕೋಣ. ಇದೇ ರೀತಿ ಉಳಿದ ನಿಪ್ಪಟ್ಟುಗಳನ್ನು ಸಹಿತ ರೆಡಿ ಮಾಡ್ಕೊಳ್ಳೋಣ. ಈಗ ಗರ್ಗರಿಯಾದ ಸ್ಪೈಸಿ ನಿಪ್ಪಟ್ಟು ಸವಿಯೋದಕ್ಕೆ ಸಿದ್ಧವಾಗಿದೆ. ಖಂಡಿತ ಮಾಡಿ ನೋಡಿ ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಹಾಗೂ ಇನ್ನೂ ಎಕ್ಸೈಟಿಂಗ್ ರೆಸಿಪಿಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.